ಎರಡು ದಿನದಿಂದ ಸದ್ದು ಮಾಡ್ತಾ ಇದೆ ಜೆಸಿಬಿಗಳು. ಅಕ್ರಮವಾಗಿ ಕಟ್ಟಡ ಕಟ್ಟಿದವರಿಗೆ ಹಾಸನ ನಗರಸಭೆ ಪಾಠ ಕಲಿಸಿದೆ. ಜನಸಾಮಾನ್ಯರು ಸೇರಿದಂತೆ ಉಳ್ಳವರ ಬಿಲ್ಡಿಂಗ್ಗಳು ಧರೆಗುರುಳಿದವು. ಸಚಿವ ರೇವಣ್ಣ ಪುತ್ರನ ಮಾಲೀಕತ್ವದ ಕಟ್ಟಡ ತೆರವುಗೊಳಿಸುವಂತೆ ನ್ಯೂಸ್ 18 ಕನ್ನಡ ದೊಡ್ಡ ಅಭಿಯಾನವನ್ನೇ ಮಾಡಿತ್ತು. ಈ ಕೆಲಸ ಆಗಿದ್ದು ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಅಕ್ರಮ ಕಟ್ಟಡ ಮಾಲೀಕರಿಗೆ ಹಾಸನ ನಗರಸಭೆ ಗುದ್ದು. ಸಚಿವ ಎಚ್ ಡಿ ರೇವಣ್ಣ ಪುತ್ರನ ಕಟ್ಟಡ ನೆಲಸಮ. ಹಾಸನದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ಕಟ್ಟಡಗಳು ಧರೆಗುರುಳಿವೆ. ರಸ್ತೆ ಕಬಳಿಸಿ ಕಟ್ಟಡ ಕಟ್ಟಿದ್ದ ಮಾಲೀಕರಿಗೆ ನಗರಸಭೆ 3 ತಿಂಗಳಿನಿಂದ ನೋಟಿಸ್ ಕೊಟ್ಟು ಎಚ್ಚರಿಸಿತ್ತು. ಆದರೆ ಒತ್ತುವರಿದಾರರು ಮಾತ್ರ ಕ್ಯಾರೆ ಅಂದಿರಲಿಲ್ಲ. ಇದರಲ್ಲಿ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಕಟ್ಟಡವೂ ಕೂಡ ಸೇರಿತ್ತು. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರವನ್ನ ಮಾಡಿತ್ತು. ಇದೀಗ ಸಚಿವ ಪ್ರಜ್ವಲ್ ರೇವಣ್ಣ ಕಟ್ಟಡ ಸೇರಿದಂತೆ ಅಕ್ರಮ ಕಟ್ಟಡಗಳು ನೆಲಸಮವಾಗಿವೆ. ರಸ್ತೆಯ ಮಧ್ಯಭಾಗದಿಂದ ಎರಡೂ ಕಡೆ 15 ಮೀಟರ್ ರಸ್ತೆಯ ಬೌಂಡರಿ ಇದೆ. 15 ಮೀಟರ್ ಇಂದ 6 ಮೀಟರ್ ಬಿಲ್ಡಿಂಗ್ ಲೈನ್ ಸೆಟ್ ಬ್ಯಾಕ್ ಅಂತ ಹೇಳ್ತೀವಿ. ಅದನ್ನು ಉಲ್ಲಂಘನೆ ಮಾಡಿ ಯಾರ್ಯಾರು ಕಟ್ಟಡ ನಿರ್ಮಾಣ ಮಾಡಿದ್ರು, ಈ ಮೊದಲನೇ ಹಂತದಲ್ಲಿ ಅದನ್ನು ತೆರವು ಮಾಡಿದೀನಿ. ಸುಮಾರು 40 ಕಟ್ಟಡಗಳನ್ನು ಐಡೆಂಟಿಫೈ ಮಾಡಿದ್ವಿ. ಈ ಕಾನೂನು ಎಲ್ರಿಗೂ ಒಂದೇನೆ ಅಲ್ವಾ? ಕಾನೂನು ಎಲ್ರಿಗೂ ಒಂದೇನೆ. ನಾವು ವಿ ಹ್ಯಾವ್ ಟ್ರೀಟೆಡ್ ಎವ್ರಿಬಡಿ ಅಟ್ ಪಾರ್. ಯಾರಿಗೂ ನಾವು ಪಾರ್ಶಾಲಿಟಿ ಮಾಡಿಲ್ಲ. ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಇಂಪಾರ್ಶಿಯಲಿ. ಸೊ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ. ರಸ್ತೆ ಬದಿಯಿಂದ 15 ಮೀಟರ್ ವರೆಗಿನ ಎಲ್ಲಾ ಕಟ್ಟಡಗಳನ್ನ ತೆರವು ಮಾಡಲಾಗಿದೆ. ಆದರೆ ಹಾಸನ ನಗರಸಭೆ ಕಾರ್ಯಾಚರಣೆಗೆ ಅಪ್ಪ ಮಗ ಹೇಳಿದ್ದು ಹೀಗೆ. ನಾವೇನೆ ಅದನ್ನ ಖುದ್ದಾಗಿ ನಿಂತ್ಕೊಂಡು ಬಿಎಂ ರಸ್ತೆನ ಅಗಲೀಕರಣ ಮಾಡಬೇಕು ಅಂತ ಈ ಗ್ರ್ಯಾಂಡ್ ತಂದಿರೋದು ಯಾರು? ಅದನ್ನ ಗ್ರ್ಯಾಂಡ್ ತಂದಿರೋದು ರೇವಣ್ಣ ಸಾಹೇಬ್ರು. ಹಂಗ ನಮ್ ಬಿಲ್ಡಿಂಗ್ ಹೋಗುತ್ತೆ ಅನ್ನೋದಾಗಿದ್ರೆ ನಾವ್ಯಾ ಗ್ರ್ಯಾಂಡ್ ತಂದು ಓಡಿಸ್ಬೇಕಾಗಿತ್ತು? ದಯವಿಟ್ಟು ಹೇಳ್ತೀನಿ, ಇಂಥವಕ್ಕೆಲ್ಲ ನಾವು ಅವಕಾಶ ಕೊಡಲ್ಲ. ನನ್ನ ಸ್ವಂತ ಜಾಗ ಹೋಗೋದಾಗ್ಲಿ, ನನ್ನ ಸ್ವಂತ ಜಮೀನು ಹೋಗೋದಾಗ್ಲಿ, ನಾವು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ನ ಹಿಂದೆ ಮುಂದೆ ನೋಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಕಳಿಸ್ಬಿಟ್ಟು ಆ ಡೆವಲಪ್ಮೆಂಟ್ ವಿಚಾರ ಬಂದಾಗ ತಡೆ ಆಜ್ಞೆ ಮಾಡೋದಾಗ್ಲಿ, ಇದಕ್ಕಾಗ್ಲಿ ನಾನು ಅವಕಾಶ ಕೊಡೋದಿಲ್ಲ. ಕಟ್ಟಡ ಮಾಲೀಕರು ಹಾಗೂ ನಗರಸಭೆ ತಿಕ್ಕಾಟದಿಂದ ಮಳಿಗೆ ಬಾಡಿಗೆ ಪಡೆದಿದ್ದ ವರ್ತಕರು ಕಣ್ಣೀರಿಡುತ್ತಿದ್ದಾರೆ. ಟ್ರಾಫಿಕ್ ಕಿರಿಕಿರಿಯಿಂದ ತೊಂದರೆ ಪಡ್ತಿದ್ದ ಸಾರ್ವಜನಿಕರು ಫುಲ್ ಖುಷಿಯಾಗಿದ್ದಾರೆ. ಡಿಎಂಜಿ ಹಳ್ಳಿ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಕೊಡಗು ಅಂದ್ರೇನೆ ಅದು ಪ್ರವಾಸಿಗರ ಸ್ವರ್ಗ. ಪ್ರಕೃತಿಯ ಸುಂದರ ತಾಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಮಂದಿ ಭೇಟಿ ಕೊಡ್ತಾರೆ. ಇಂಥವರ ಮಧ್ಯೆ ಆ ವಿಶೇಷ ಅತಿಥಿಗಳು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಿದ್ವು. ನಮ್ಮ ಮಾಲೀಕನೊಂದಿಗೆ ಪ್ರದರ್ಶನ ತೋರಿದ ಆ ಅತಿಥಿಗಳು ಎದುರಾಳಿಯನ್ನ ಎದುರಿಗೆ ಪ್ರೈಸ್ ಗೆಲ್ಲೋದಕ್ಕೆ ಓಡಾಡಿದ್ದು ಹೀಗೆ. ಮುತ್ತು ಮುದ್ದಾಗಿ ಓಡಾಡ್ತಾ ಇರೋ ಪುಟ್ಟ ಪುಟ್ಟ ನಾಯಿಮರಿಗಳು, ನೋಡಿದ ಕೂಡ್ಲೆ ಎಗರಿ ಬೀಳ್ತವೇನೋ ಅನ್ನಿಸುವಂತೆ ಬೊಗಳಿ ಬೊಬ್ಬೆ ಇಡ್ತಾ ಇರೋ ಶ್ವಾನಗಳು, ನಯ ನಾಜೂಕು ಜಾಣ್ಮೆಯಿಂದ ತನ್ನ ಬುದ್ಧಿ ಕೌಶಲ್ಯವನ್ನ ತೋರಿಸ್ತಾ ಚಪ್ಪಾಳೆ ಗಿಟ್ಟಿಸ್ಕೊಳ್ತಾ ಇರೋ ಶ್ವಾನ, ಒಂದಕ್ಕಿಂತ ಒಂದು ಭಿನ್ನ, ಒಂದಕ್ಕಿಂತ ಮತ್ತೊಂದು ಸುಂದರ. ಒಂದೇ ಸೂರಿನಡಿ ಇಂತಹ ನಾಯಿಗಳ ಪ್ರಪಂಚ ಸೃಷ್ಟಿಯಾಗಿದ್ದು ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ. ಕೊಡಗು ಪ್ರವಾಸಿ ಉತ್ಸವದ ಅಂಗವಾಗಿ ಶ್ವಾನ ಪ್ರದರ್ಶನ ಆಯೋಜಿಸಲಾಗಿತ್ತು. 27ಕ್ಕೂ ಅಧಿಕ ತಳಿಯ 250ಕ್ಕೂ ಹೆಚ್ಚು ಶ್ವಾನಗಳು ಬಾಲ ಅಲ್ಲಾಡಿಸ್ತಾ ನಾಲ್ಗೆ ಚಾಚುತ್ತಾ ಸಖತ್ ಪೋಸ್ ನೀಡಿ ಜನರ ಮೆಚ್ಚುಗೆ ಗಳಿಸಿದ್ವು. ಜರ್ಮನ್ ಶಪರ್ಡ್, ಗ್ರೇಟ್ ಡೇನ್, ರಾಟ್ ವೀಲರ್, ಸೈಬೀರಿಯನ್ ಹಸ್ಕಿ, ಪಿಟ್ ಬುಲ್, ಡಾಬರ್ಮೆನ್ ಸೇರಿದಂತೆ 250 ನಾಯಿಗಳು ಸ್ಪರ್ಧೆಗಿಳಿದಿದ್ವು. ಕೊನೆಗೆ ಚಾಂಪಿಯನ್ ಡಾಗ್ ಪಟ್ಟ ಜರ್ಮನ್ ಶಫರ್ಡ್ ತಳಿಗೆ ಒಲಿಯಿತು. ಹಂಗಾಗಿ ತುಂಬಾ ಖುಷಿಯಾಗಿದೆ. ಇಲ್ಲೆಲ್ಲೋ ಹೋಗಿ ಶೋ ಮಾಡ್ತೀವಿ, ನಮ್ಮ ಕೊಡಗಲ್ಲಿ ಫಸ್ಟ್ ಟೈಮ್ ಆಗಿರೋಂತ ಶೋ ಅಲ್ಲಿ ನಮ್ಮ ನಾಯಿ ಗೆದ್ದಿದೆ, ತುಂಬಾ ಖುಷಿ ಆಗುತ್ತೆ. ಮೊನ್ನೆ ಬೆಟಲ್ ಟ್ರೈನಿಂಗ್ ಮಾಡ್ತೀವಿ, ಮೇಂಟೆನೆನ್ಸ್ ಎಲ್ಲ ಕೆನಲ್ ಬಾಯ್ಸ್ ಇದ್ದಾರೆ ಇಬ್ರಾಳು, ಸೊ ಅವರು ಮೇಂಟೈನಿಂಗ್ ಮಾಡ್ತಾರೆ. ಬ್ರೀಡಿಂಗ್ ಎಲ್ಲ ನಾವಿಲ್ಲೇ ಮಾಡ್ತೀವಿ ಕೊಡಗಲ್ಲೇ ಮಾಡ್ತೀವಿ. ಕೊಡಗು ಪ್ರವಾಸಿ ಉತ್ಸವದಲ್ಲಿ ನೂರಾರು ಬಗೆಯ ನಾಯಿಗಳನ್ನ ನೋಡಿ ಜನ ಖುಷಿಪಟ್ರು. ರವಿ ಎಸ್ ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಕರುನಾಡಿನಲ್ಲಿ ಅದೆಷ್ಟೋ ಸಾಧಕರು ಪ್ರಶಸ್ತಿಯ ಹಂಗಿಲ್ಲದೆ ತಮ್ಮಷ್ಟಕ್ಕೆ ತಾವು ಸಾಧನೆಯ ಹಾದಿಯಲ್ಲಿದ್ದಾರೆ. ಇಂತಹ ಸಾಧಕರನ್ನ ನಿಮ್ಮ ನ್ಯೂಸ್ 18 ಕನ್ನಡ ಸನ್ಮಾನಿಸಲಿದೆ.
ವಿವಿಧ ಕ್ಷೇತ್ರಗಳಲ್ಲಿ ಎಲೆಮರೆ ಕಾಯಿ ಅಂತಿರೋರೇ ಬಗ್ಗೆ ಫೆಬ್ರವರಿ 8ರೊಳಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಂತಹ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಿದೆ ಕರುನಾಡಿನ ಹೆಮ್ಮೆಯ ಸುದ್ದಿವಾಹಿನಿ ನ್ಯೂಸ್ 18 ಕನ್ನಡ. ಕ್ರೀಡೆ, ಸಾಹಿತ್ಯ, ಮನರಂಜನೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಾಣಿಜ್ಯ, ಸಮಾಜ ಸೇವೆ, ಕೃಷಿ, ಶಿಕ್ಷಣ ಮತ್ತು ಆರೋಗ್ಯ, ಈ ಕ್ಷೇತ್ರಗಳಲ್ಲಿ ಎಲೆಮರೆ ಕಾಯಿಯಂತಿರೋ ಕರುನಾಡಿನ ಸಾಧಕರ ಬಗ್ಗೆ ನಮಗೆ ಕಳುಹಿಸಿ. ನಮ್ಮ ವಿಳಾಸ. ಅರ್ಜಿ ಕಳುಹಿಸಲು ಕೊನೆಯ ದಿನಾಂಕ ಫೆಬ್ರವರಿ 8, 2019.